ಈ ಕಾರ್ಯಕ್ರಮದ ಪ್ರಾಯೋಜಕರು ಪೆಟ್ ಚಾಯ್ಸ್ ಮೆಟಾಲ್ಕೋ ಪ್ಲಾಜಾ ನಿಯರ್ ಐಡಿಬಿಐ ಬ್ಯಾಂಕ್ ಫಳ್ನೀರ್ ಹೈಲ್ಯಾಂಡ್ ರೋಡ್ ಕಂಕನಾಡಿ ಮ್ಯಾಂಗಲೋರ್. ನಮಸ್ಕಾರ ವೀಕ್ಷಕರೇ, ಪೆಟ್ ಚಾಯ್ಸ್ ಅರ್ಪಿಸುವ ಪೆಟ್ಸ್ ಕಾಳಜಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರಶಾಂತ್. ವೀಕ್ಷಕರ, ನಾವೆಲ್ಲರೂ ಪೆಟ್ಸ್ ಅಂದ ಕೂಡಲೇ ನಮ್ಮ ಮನಸ್ಸಿಗೆ ಬರುವಂಥದ್ದು ಈ ನಾಯಿ, ಬೆಕ್ಕು ಅಥವಾ ಕೆಲವು ಜಾತಿಯ ಹಕ್ಕಿಗಳು ಆ ಥರದ್ದು ಬರುತ್ತೆ. ಆದರೆ ಇವತ್ತು ನಾವೊಂದು ವಿಶೇಷವಾದ ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದೇವೆ. ಮಂಗಳೂರಿಗೆ ಸಮೀಪದಲ್ಲೇ ಇರುವಂತಹ ಪಜೀರ್ ಎನ್ನುವಂಥ ಒಂದು ಸಣ್ಣ ಗ್ರಾಮ, ಸುಮಾರು 20 ಕಿಲೋಮೀಟರ್ ದೂರ ಆಗುತ್ತೆ. ಅಲ್ಲೊಂದು ಸುಮಾರು 10 ಎಕರೆ ಜಾಗದಲ್ಲಿ ಒಂದು ಸುಮಾರು 310 ಜಾತಿಯ ವಿವಿಧ ಹಸುಗಳನ್ನು ಇಲ್ಲಿ ಸಾಕ್ತಾ ಇದ್ದಾರೆ. ಈ ಹಸುಗಳು ಯಾವ ರೀತಿ ಸಾಕ್ತಾ ಇದ್ದಾರೆ ಅಂದರೆ ಅಬ್ಯಾಂಡನ್, ಅಂದರೆ ಯಾರಿಗೂ ಬೇಡದಿರೋದ ಹಸುಗಳು, ದಾರಿಯಲ್ಲಿ ಬಿಟ್ಟೋದಂಥ ಹಸುಗಳು, ಹಾಗೂ ಕೆಲವು ಪೊಲೀಸ್ ಕಾರ್ಯಾಚರಣೆಗಳಲ್ಲಿ ಅವರಿಗೆ ಪೊಲೀಸರಿಗೆ ಸಿಕ್ಕಿದಂಥ ಹಸುಗಳನ್ನು ಇಲ್ಲಿ ತಂದು ಬಿಟ್ಟಂಥ ಸಂದರ್ಭದಲ್ಲಿ ಇಲ್ಲಿನ ಟ್ರಸ್ಟ್, ಒಂದು ಗೋವನಿತಾಶ್ರಮ ಎನ್ನುವಂಥ ಒಂದು ಟ್ರಸ್ಟ್, ಈ ಹಸುಗಳನ್ನೆಲ್ಲ ಪಡ್ಕೊಂಡು ಇಲ್ಲಿ ಅವುಗಳ ಆರೈಕೆಯನ್ನು ಮಾಡಿ ಸಾಕಿ ಸಲಹಿ ಅವುಗಳನ್ನು ಸಾಯುವವರೆಗೆ ನೋಡಿಕೊಳ್ಳುವಂಥ ಒಂದು ಉತ್ತಮವಾದ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಗೋವನಿತಾಶ್ರಮ ಎನ್ನುವಂಥ ಒಂದು ಟ್ರಸ್ಟ್ ಸುಮಾರು 16 ವರ್ಷಗಳಿಂದ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ. ವೀಕ್ಷಕರೇ ಬನ್ನಿ, ಈ ಒಂದು ಗೋವನಿತಾಶ್ರಮದವರು ಯಾವ ರೀತಿ ಈ ಹಸುಗಳನ್ನು ಸಾಕಾಣಿಕೆ ಮಾಡ್ತಾರೆ ಅನ್ನೋದನ್ನಂತನ ನೋಡ್ಕೊಂಡು ಬರೋಣ. ಇವತ್ತು ನಮ್ಮೊಂದಿಗೆ ಈ ಗೋವನಿತಾಶ್ರಮದ ಫೌಂಡರ್ ಸೆಕ್ರೆಟರಿ ಅವರಾದ ಪ್ರೊಫೆಸರ್ ಅನಂತಕೃಷ್ಣ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡೋಣ. ಈ ಗೋವನಿತಾಶ್ರಮದ ಬಗೆಗಿನ ಹೆಚ್ಚಿನ ವಿವರಗಳನ್ನು ಅವರಿಂದ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ. ಡಾಕ್ಟರ್ ಪಿ ಅನಂತಕೃಷ್ಣ ಭಟ್ ಅಂತ, ಕೆನರಾ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕ. ಸಾಮಾಜಿಕ ಚಿಂತನೆಯ ಫಲಶ್ರುತಿಯಾಗಿ ಇಂಥ ಒಂದು ಸಂಸ್ಥೆಯನ್ನು ಮಂಗಳೂರು ಮಹಾನಗರದಿಂದ 22 ಕಿಲೋಮೀಟರ್ ದೂರದ ಇಲ್ಲಿಯ ಪಜೀರ್ ಅನ್ನುವಂಥ ಪಜೀರ್ ಗ್ರಾಮ ಬೀಜಗುರಿ, ಇಲ್ಲಿಯ ಒಂದು ಪ್ರಶಾಂತ ವಾತಾವರಣದಲ್ಲಿ ನಾವೆಲ್ಲ ಮಿತ್ರರು ಸೇರಿ ಪ್ರಾರಂಭಿಸಿದ್ದೇವೆ. ಒಂದು ರಿಜಿಸ್ಟರ್ಡ್ ಟ್ರಸ್ಟ್, ನೋಂದಾಯಿತವಾದಂಥ ಸಂಸ್ಥೆ ಗೋವನಿತಾಶ್ರಯ ಟ್ರಸ್ಟ್. ಇದರ ಮೂಲಕ ಇಲ್ಲಿ ನಾವು ಎರಡು ವಿಚಾರಗಳನ್ನು ಸಮೀಕರಿಸ್ತಾ, ಒಂದು ಮಹಿಳಾ ಪುನರ್ವಸತಿ ಕೇಂದ್ರ, ಇನ್ನೊಂದು ಗೋವುಗಳ ಸಂರಕ್ಷಣೆ ಆಗಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕಳೆದ 15 ವರ್ಷಗಳಲ್ಲಿ ನಿರಂತರವಾಗಿ ಗೋ ಸಂರಕ್ಷಣೆಯ ಕಾರ್ಯ, ಹಾಗೆ ಮಹಿಳಾ ಪುನರ್ವಸತಿ ಕಲ್ಪಿಸುವಂಥ ಒಂದು ಸೇವಾ ಮನೋಭೂಮಿಕೆ, ಇದರಲ್ಲಿ ನಾವು ಮುಂದುವರಿತಾ ಇದ್ದೇವೆ. ಈಗ 16ನೇ ವರ್ಷ, 16ನೇ ವರ್ಷದ ಈ ಕಾರ್ಯಾಚರಣೆ ಮುಖ್ಯವಾಗಿ ನಮ್ಮಲ್ಲಿ ಸುಮಾರು 300ಕ್ಕಿಂತಲೂ ಮಿಕ್ಕಿದ ದನ ಕರುಗಳು, ಇವುಗಳೆಲ್ಲ ಹಲವಾರು ಪೊಲೀಸ್ ಠಾಣೆಗಳಿಂದ ಅಲ್ಲಿ ಅವರು ಹಿಡಿತಾರೆ, ಕತ್ತುಕೊಂಡು ಹೋಗುವಂಥದ್ದನ್ನು ತಡೀತಾರೆ, ಅಂಥ ದನಗಳನ್ನು ನೇರವಾಗಿ ನಮ್ಮಲ್ಲಿ ಕಳಿಸ್ತಾರೆ. ಈ ರೀತಿಯಲ್ಲಿ ಗೋ ಸಂರಕ್ಷಣೆ ಆಗಬೇಕು. ಯಾಕಂತಂದರೆ ಕೇವಲ ಒಂದು ಧಾರ್ಮಿಕ ನೆಲೆಗಟ್ಟು ಮಾತ್ರ ಅಲ್ಲ, ಇವತ್ತಿನ ನಮ್ಮ ಕೃಷಿ ಪ್ರಧಾನವಾದಂಥ ತುಳುನಾಡಿನಲ್ಲಿ ಕೃಷಿ ನಶಿಸಿ ಹೋಗ್ತಾ ಇದೆ. ಸಾವಯವ ಗೊಬ್ಬರ ಮತ್ತು ಅದರಿಂದ ಭೂಮಿಯ ಫಲವತ್ತತೆ ಇದೆಲ್ಲವೂ ಕೂಡ ಕ್ಷೀಣಿಸ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಹಾಲಿನ ಯಾವ ಅವಶ್ಯಕತೆ ಇದೆ ಅದನ್ನು ಕೂಡ ನಮ್ಮ ಜಿಲ್ಲೆ ಬೇರೆ ಕಡೆಯವರನ್ನು ಅವಲಂಬಿಸುವಂಥ ಒಂದು ಸಂಗತಿ ನಾವು ಕಾಣ್ತಾ ಇದ್ದೇವೆ. ಹೀಗೆ ಧಾರ್ಮಿಕ ನೆಲೆ ಮಾತ್ರ ಅಲ್ಲ, ಆರೋಗ್ಯ ಸಂವರ್ಧನೆಯ ನಿಟ್ಟಿನಲ್ಲಿ ಅದೇ ರೀತಿ ಸಾವಯವ ಕೃಷಿಯನ್ನು ಇನ್ನಷ್ಟು ನಾವು ಹೆಚ್ಚಿಸುವಂಥ ಒಂದು ಆಶಯ, ಇದಕ್ಕೆಲ್ಲದಕ್ಕೂ ಗೋವಂಶದ ಒಂದು ಬೆಳವಣಿಗೆ ಆಗಬೇಕು, ಅದು ಯಾವತ್ತಿಗೂ ಕೂಡ ಅದು ಕಡಿಮೆ ಆಗ್ತಾ ಹೋಗಬಾರ್ದು ಅನ್ನುವಂಥ ಒಂದು ನಿರ್ಧಾರ ತಡೆದು ಈ 10 ಎಕರೆಯ ವಿಶಾಲ ನಿವೇಶನ, ಇಲ್ಲಿ ಕಪಿಲ, ಗಂಗಾ, ಅಮೃತ ಅನ್ನುವಂಥ ಮೂರು ವಿಶಾಲವಾದ
ಹಟ್ಟಿ ತುಳುವಿನ ಲಿಕ್ಕಿದೆ ಅಂತ ಹೇಳ್ತೇವೆ. ಇಲ್ಲಿಯ ಊರಿಗೆ ಪಜೀರ್ ಅಂದರೆ ಹುಲ್ಲು ಅಂತ ಅರ್ಥ. ಒಂದು ಕಾಲದಲ್ಲಿ ಬಹಳ ನಿರಾತಂಕವಾಗಿ ದನಗಳು ಈ ಬೀಜಗುರಿ ಈ ಪಡಪು ಅಂತ ನಾವೇನು ಹೇಳ್ತೇವೆ ಈ ಮೈದಾನದಲ್ಲಿ ಮೇಯ್ತಾ ಇದ್ದವು. ಇದೆಲ್ಲ ಆರಾಮದಲ್ಲಿ ಒಂದು ಕಾಲದಲ್ಲಿ ಮೇದರೆ ಇವಾಗ ಅಂಥ ಒಂದು ಸಾಧ್ಯತೆಗಳು ಕ್ಷೀಣಿಸ್ತಾ ಇದೆ. ಯಾಕೆಂತಂದರೆ ಗೋಕಳ್ಳರ ಹಾವಳಿ, ಗುಡ್ಡೆಗೆ ಹೋದಂಥ ದನ ಮರಳಿ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಟ್ಟಿಯಲ್ಲಿ ಕಟ್ಟಿದ ದನ ಅದು ಬೆಳಗಿನ ಜಾವದಲ್ಲಿ ನಾವು ಕಾಣ್ಬೋದು ಅಂತೇಳುವಂಥ ಸಾಧ್ಯತೆ ಕೂಡ ಇಲ್ಲ. ಅಂಥ ಒಂದು ಪರಿಸ್ಥಿತಿ ಬಂದಿದೆ. ಅದೆಲ್ಲವನ್ನು ಕೂಡ ನಾವು ಪ್ರವಾಹದ ವಿರುದ್ಧ ಈಜುದ ಏನೋ ಅನ್ನುವಂಥ ಒಂದು ಸ್ವಗತದ ಪ್ರಶ್ನೆ ಕೂಡ ನಮ್ಮಲ್ಲಿ ಮೂಡ್ತದೆ. ಆದರೂ ಕೂಡ ತಿಂಗಳಿಗೆ 400,000 ರೂಪಾಯಿಯಷ್ಟು ಖರ್ಚು ಮಾಡಿ ಹುಲ್ಲು ಕೂಡ ಬೈಹುಲ್ಲು ಕೂಡ ಹೊರಗಿಂದ ಜಿಲ್ಲೆಯಿಂದ ನಮಗೆ ಸಿಕ್ಕೋದಿಲ್ಲ, ಹೊರ ಜಿಲ್ಲೆಗಳಿಂದ ತರಿಸ್ತಾ ಇದ್ದೇವೆ. ಹೀಗೆ ನೀರಿನ ಕೂಡ ನೇತ್ರಾವತಿ ಸಮೀಪದ ಒಂದು ಜಾಗದಿಂದ ಇಲ್ಲಿಗೆ ನೀರು ಸರಬರಾಜಾಗಬೇಕು. ತುಂಬ ಕಷ್ಟ ಇದೆ, ಲೇಬರ್ ಓರಿಯೆಂಟೆಡ್ ಇದು ಸಮಸ್ಯೆ ಇರ್ತದೆ ತುಂಬ. ಆದರೂ ಕೂಡ 3 ಗೋಶಾಲೆಗಳಲ್ಲಿ ದನ ಕರುಗಳನ್ನು ನಾವು ಸಾಕ್ತಾ ಇದ್ದೇವೆ. ಯಾಕಂತಂದರೆ ಇವತ್ತು ಸಣ್ಣ ಮಕ್ಕಳಿಗೆ ಶಾಲೆಗೆ ಹೋಗುವಂಥ ಮಕ್ಕಳಿಗೆ ದನಗಳನ್ನು ಕರುಗಳನ್ನು ಕಾಣುವಂಥದ್ದೇ ಒಂದು ಇನ್ನು ಮೃಗಾಲಯದಲ್ಲಿ ಕಂಡಾಗಿ ನೋಡಬೇಕೇನೋ ಗೊತ್ತಿಲ್ಲ. ಅಷ್ಟು ಮಟ್ಟಿಗೆ 1947 ಇವತ್ತಿನವರೆಗೆ ಲೆಕ್ಕಾಚಾರ ತೆಗೆದರೆ ಗೋ ವಂಶ ಅದು ಡಿಮಿನಿಷಿಂಗ್ ಮಾರ್ಜಿನಲ್ ಕರು ಆ ರೀತಿಯಲ್ಲಿದೆ. ಈಗ ನಮ್ಮ 16ನೇ ವರ್ಷದ ಕಾರ್ಯಕ್ರಮದಲ್ಲಿ 4ನೆಯ ಗೋಶಾಲೆಗೆ ನಾವು ಶಿಲಾನ್ಯಾಸ ಮಾಡ್ತಾ ಇದ್ದೇವೆ. ತಿಂಗಳಿಗೆ 4 ಲಕ್ಷ ಬಹಳ ಕಷ್ಟಪಡ್ತೇವೆ. ಆದರೂ ಕೂಡ ಎದೆಗುಂದದೆ ನಾವು ಸಮಾಜದ ಸಹಕಾರವನ್ನು ಕೇಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಒಂದು ದನಕ್ಕೆ ಇಡೀ ವರ್ಷ ನೀವು ಗೋಗ್ರಾಸ ಕೊಡ್ತೀರಿ ಅಂತಾದರೆ 10,000 ಕೊಡಿ, ಅಥವಾ ಒಂದು ದಿನ ಯಾವುದೋ ಒಂದು ಆಸ್ಪಿಷಿಯಸ್ ಡೇ ಅಂತ ನಾವು ಆಂಗ್ಲ ಭಾಷೆಯಲ್ಲಿ ಹೇಳ್ತೇವೆ. ನಮಗೆ ಬಹಳ ಹಿತವಾದಂಥ ದಿನ, ಹಿರಿಯರ ನೆನಪಿನ ದಿನ ಇರಬಹುದು, ವೈವಾಹಿಕ ವರ್ಧಂತ್ಯ ದಿನ ಇರಬಹುದು, ಮಕ್ಕಳ ಹುಟ್ಟುಹಬ್ಬ ಇರ್ಬೋದು, ಅಂಥ ಸಂದರ್ಭದಲ್ಲಿ ನಮ್ಮ ಗೋವುಗಳಿಗಾಗಿ ಎಲ್ಲ ದನಗಳಿಗೆ ಒಂದು ದಿನದ ಖರ್ಚು ಅಂತ 10,000 ಕೊಟ್ಟು ಗೋಗ್ರಾಸ ಅಂತ ನಾವು ಹೇಳ್ತೇವೆ. ಉದಯಾಸ್ತ ಸೇವೆ ಅಂತಲೂ ಹೇಳ್ಬೋದು. 10,000 ಅಥವಾ ಒಂದು ದನ ನಮ್ಮ ಲೆಕ್ಕದಲ್ಲಿ ಇರಲಿ ಅಂತ ಸ್ಪಾನ್ಸರಿಂಗ್ 1 ಕೌ ಅದು ಕೂಡ 10,000. ನಮಗೆ ಆದಾಯ ತೆರಿಗೆಯ ವಿನಾಯಿತಿ ಇದೆ, 80G ಇದೆ. ವಿದೇಶದಿಂದ ನೆರವು ಯಾರಾದರೂ ಕೊಡೋದಾದರೆ ಅದಕ್ಕೆ ಕೂಡ FCRA ಅಂತ ಕ್ಲಿಯರೆನ್ಸ್ ನಾವು ಪಡ್ಕೊಂಡಿದ್ದೇವೆ. ಆನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ ಅಂತ ಇದೆ, ಅದರದ್ದು ನಾವು ನೋಂದಾಯಿತ ಸಂಸ್ಥೆ. ಹೀಗೆ ನಮ್ಮದು 10 ಎಕರೆಯ ವಿಶಾಲ ನಿವೇಶನದಲ್ಲಿ ಇದು ಒಂದು ಒಳ್ಳೆಯ ಒಂದು ಗೋ ಕೇಂದ್ರವಾಗಿ ಮುಂದಿನ ದಿನಗಳಲ್ಲಿ ಕೂಡ ಇರಲಿ ಅಂತ ನಮ್ಮ ಆಶಯ, ಪ್ರಾಮಾಣಿಕವಾದಂಥ ಯತ್ನ. ಮತ್ತು ಇನ್ನು 4ನೆಯ ಗೋಶಾಲೆ ಅದಕ್ಕೆ ಗೌರಿ ಅಂತ ಹೆಸರಿಡಬೇಕು ಅನ್ನುವ ಸೂಚನೆ ಬಂದಿದೆ. ಅಲ್ಲಿ ನಾವು ಒಂದು ಹೊಸ ಕಲ್ಪನೆ, ಇಷ್ಟು ತನಕ ಗೋ ಸಂರಕ್ಷಣೆ ಆದರೆ ಇನ್ನು ಹೊಸ ಗೋಶಾಲೆಯಲ್ಲಿ 4-5 ಭಾರತೀಯ ತಳಿಗಳು ಇಂಡಿಜಿನಸ್ ಬ್ರೀಡ್ಸ್ ಅಂತ, ಅದು ಕೂಡ ಸಂಖ್ಯಾತ್ಮಕವಾಗಿ ಇಳಿಮುಖ ಕಾಣ್ತಾ ಇರುವಂಥ ತಳಿಗಳು, ಅದನ್ನು ನಾವು ಚಂದ ಮಾಡಿ ಸಾಕಬೇಕು. ಆ ನಂತರ ಸುತ್ತಮುತ್ತಲು ಅನೇಕ ಜನ ಕೇಳ್ತಾರೆ ನಮಗೆ ದನ ಕೊಡಿ ಅಂತ. ಈಗ ನಾವು ಕೊಡುವಂಥ ಪರಿಸ್ಥಿತಿಯಲ್ಲಿಲ್ಲ. ಈ ಗೋಶಾಲೆಯಲ್ಲಿ ಅಂಥ ತಳಿಗಳನ್ನು ಸಾಕಿ ಯಾರಿಗೆ ಬೇಕು, ಕೃಷಿಕರು ನಿಜವಾಗಿ ಸಾಕಬೇಕು ಅಂತ ಆಶಯ ಇದೆ, ಅವರಿಗೆ ನಾವು ಕೊಡ್ತೇವೆ. ಅವರು ಚಂದ ಮಾಡಿ ಸಾಕಲಿ, ಹಾಲು ಮೊಸರು ಬೆಣ್ಣೆ ಆ ಮಕ್ಕಳ ಮನೆಯವರೆಲ್ಲ ಅದನ್ನು ಉಪಯೋಗಿಸಲಿ. ಒಂದು ವೇಳೆ ಅವರಿಗೆ ಇದು ನಮಗೆ ಸಾಕಲಿಕ್ಕೆ ಆಗೋದಿಲ್ಲ ಅಂತಂದರೆ ದಯವಿಟ್ಟು ಮಾರಬೇಡಿ, ಮರಳಿ ನಮ್ಮ ಹಟ್ಟಿಗೆ ಅಟ್ಟಿಬಿಡಿ, ನಾವು ನೋಡಿಕೊಳ್ತೇವೆ. ಆ ಒಂದು ವಿಚಾರಧಾರೆಯಿಂದ ಸುಮಾರು 40 ಲಕ್ಷ ರೂಪಾಯಿಯ ಒಂದು ದೊಡ್ಡ ಪ್ರಾಜೆಕ್ಟ್, 40 ಲಕ್ಷ ರೂಪಾಯಿ ದೇವರು ನಡೆಸಿದರೆ ಈಗ 6ನೇ ತಾರೀಕು ನಾಳ್ದು ಅದಕ್ಕೆ ಶಿಲಾನ್ಯಾಸ. ದೀಪಾವಳಿಯ ಸಂದರ್ಭ ನಾವು ಪ್ರತಿ ಸಲ ಗೋಪೂಜೆ ದೀಪಾವಳಿ ಹಬ್ಬದ ಮುಂದಿನ ಭಾನುವಾರ ನಾವು ಇಲ್ಲಿ ಸಾಮೂಹಿಕ ಗೋಪೂಜೆ ಮಾಡ್ತೇವೆ. ಆ ದಿನ ಆದಿತ್ಯವಾರ ಯಾವಾಗಲೂ, ಅದಕ್ಕೆ ದಿನ ನೋಡಲಿಕ್ಕಿಲ್ಲ. ದೀಪಾವಳಿ ವಾರದ ಮಧ್ಯದಲ್ಲಿ ಬಂದರೆ ಮುಂದಿನ ಭಾನುವಾರವೇ. ಈ ಸಲ ಅದು ಕೂಡ 6ನೇ ತಾರೀಕು ನವಂಬರ್ 6ನೇ ತಾರೀಕು ಬರ್ತದೆ. ದೇವರು ನಡೆಸಿದರೆ ಇದು 6ನೇ ತಾರೀಕು ಈಗ ಮಾರ್ಚಿಯಲ್ಲಿ ಶಿಲಾನ್ಯಾಸ, ದೀಪಾವಳಿ ನವಂಬರ್ 6 ಒಳಗೆ ನಮ್ಮ ಈ ದೊಡ್ಡ ಪ್ರಾಜೆಕ್ಟ್ ಏನು 110 ಫೀಟ್ ಉದ್ದ 30 ಫೀಟ್ ಅಗಲದ ಒಂದು ಹೈಟೆಕ್ ಒಳ್ಳೆಯ ಒಂದು ಸುಂದರವಾದಂಥ ಗೋಶಾಲೆ ಅದು ನಿರ್ಮಾಣ ಆಗಬೇಕು ಅನ್ನುವಂಥ ಕನಸು ನಮ್ಮದು, ಸಂಕಲ್ಪ ನಮ್ಮದು, ಪ್ರಯತ್ನ ಕೂಡ ನಮ್ಮದು. ಅದಕ್ಕೆ 40 ಲಕ್ಷ ಒಟ್ಟು ಮಾಡಬೇಕು, ಮತ್ತು ಪ್ರತಿ ತಿಂಗಳು 4 ಲಕ್ಷ ಕೂಡ ಅದರ ಕಡೆಗೆ ನಾವು ಲಕ್ಷ ಕೊಡಬೇಕಾಗ್ತದೆ. ಅಂತೂ ದೇವರ ದಯದಲ್ಲಿ ಇದನ್ನು ಒಳ್ಳೆಯ ಗೋ ಸಂರಕ್ಷಣಾ ಕೇಂದ್ರವಾಗಿ, ನಮ್ಮ ಜಿಲ್ಲೆಯ ಅತ್ಯಂತ ದೊಡ್ಡ ಗೋ ಸಂರಕ್ಷಣಾ ಕೇಂದ್ರ ಇದು, ನಾವು ಹೆಮ್ಮೆಯಿಂದ ಹೇಳ್ತಾ ಇಲ್ಲ. ಭಾಳ ಪ್ರಾಮಾಣಿಕವಾದಂಥ ಪ್ರಯತ್ನದ ಫಲಶ್ರುತಿಯಾಗಿ ಈ ಬೆಳೆಯುತ್ತದೆ ಇದು ಅನ್ನುವ ಆಶಯ ನಮ್ಮದು. ¶¶
ವೀಕ್ಷಕರೇ, ಇಲ್ಲಿ ನಾವು ಈಗಾಗಲೇ ನೋಡಿದ್ದೇವೆ ಸುಮಾರು 300 ಜಾಸ್ತಿ ನಾಟಿ ತಳಿಯ ಹಸುಗಳನ್ನು ಇಲ್ಲಿ ಸಾಕ್ತಾ ಇದ್ದಾರೆ. ಹಸುಗಳನ್ನು ಸಾಕೋದ್ರ ಜೊತೆಗೆ ಇಲ್ಲಿ ಹಸುಗಳ ಪ್ರಾಡಕ್ಟ್ಸ್ಗಳಾದ ಈ ಅರ್ಕ ಮತ್ತು ಸೋಪು ಇವುಗಳನ್ನೆಲ್ಲ ತಯಾರಿಸ್ತಾರೆ. ಇವುಗಳನ್ನು ತಯಾರಿಸುವ ವಿಧಾನ, ಎಲ್ಲಿ ಯಾವ ರೀತಿ ತಯಾರಿಸ್ತಾರೆ, ಇದನ್ನು ಎಲ್ಲಿಗೆ ಇಲ್ಲಿಂದ ತಯಾರಿಸಿದ ನಂತರ ಎಲ್ಲಿಗೆ ಇದನ್ನು ಕಳಿಸ್ತಾರೆ, ಹಾಗೆ ಸುಮಾರು ಇಲ್ಲಿ 20 ಜಾಸ್ತಿ ಜನ ಇಲ್ಲಿ ಈ ಒಂದು ಗೋವನಿತಾಶ್ರಮದಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವ್ರ ಜೊತೆ ಕೂಡ ಮಾತಾಡ್ಕೊಂಡು ಬರೋಣ. ಇದಕ್ಕಿಂತ ಮೊದಲು ಒಂದು ಸಣ್ಣ ಕಾರ್ಯಕ್ರಮದಲ್ಲಿ ಸಣ್ಣ ವಿರಾಮಂತಗಳನ್ನು. ಈ ಕಾರ್ಯಕ್ರಮದ ಪ್ರಾಯೋಜಕರು ಪೆಟ್ ಚಾಯ್ಸ್ ಮೆಟಲ್ಕೋ ಪ್ಲಾಜಾ ನಿಯರ್ IDBI ಬ್ಯಾಂಕ್, ಫಳ್ನೀರ್ ಹೈಲ್ಯಾಂಡ್ ರೋಡ್, ಕಂಕನಾಡಿ, ಮ್ಯಾಂಗಲೋರ್. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ನಮ್ಮ ಜೊತೆ ಈ ಒಂದು ಗೋವನಿತಾಶ್ರಮದ ಸೂಪರ್ವೈಸರ್ ಆಗಿರುವಂತಹ ಸದಾನಂದ ಅವರಿದ್ದಾರೆ. ಈ ವನಿತಾಶ್ರಮದಲ್ಲಿ ಬೆಳಗಿಂದ ಸಾಯಂಕಾಲದವರೆಗೆ ಯಾವ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತಾರೆ, ಯಾವ ರೀತಿ ಇಲ್ಲಿ ಕೆಲಸಗಳನ್ನು ಮಾಡ್ತಾರೆ ಅಂತ ಅವರ ಮುಖಾಂತರವೇ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ತೆ. ನನ್ನ ಹೆಸರು ಸದಾನಂದ್ ಅಂತ. ನಾವೊಂದು 16 ಇಲ್ಲಿ ಗೋಸೇವೆ ಮಾಡ್ತಾ ಇದ್ದೇವೆ. ನಾವೊಂದು 20 ಇದ್ದೇವೆ ಇಲ್ಲಿ ಕೆಲಸಕ್ಕೆ. ಬೆಳಗ್ಗೆ 5:30 ಎದ್ದು ಗೋಮೂತ್ರ ಸಂಗ್ರಹ ಮಾಡ್ತೇವೆ. ಆ ಗೋಮೂತ್ರ ಆದ ನಂತರ ಹಾಲು ಕರಲಿಕ್ಕೆ 6:00 to 7:30 ಹಾಲು ಕರಲಿಕ್ಕೆ, ಮಂಗಳೂರಿಗೆ 9 ಏನ ಕಲಿಸಿದ ನಂತರ ಎಲ್ಲ ದನಗಳನ್ನು 3 ಗೋಶಾಲೆ ಉಂಟು. ಫಸ್ಟಿಂದ ಕಪಿಲ, ನಂತರ ಗಂಗಾ, ಅಮೃತ ಅಂತ. ಈ 3 ಗೋಶಾಲೆದ ದನಗಳನ್ನು ಹೊರಗೆ ಸ್ವಲ್ಪ ತಿರುಗಾಡಲಿಕ್ಕೆ ಅಂತ ಬಿಡ್ತೇವೆ. ಆ ದನದ ಆದಮೇಲೆ 1 ಕೊಟ್ಟಿಗೆ ಕ್ಲೀನ್ ಮಾಡಿಕೊಂಡು 20 ಸಿಬ್ಬಂದಿ ವರ್ಗದಲ್ಲಿದ್ದಾರೆ ಕೆಲಸಕ್ಕೆ ಅಂತ. 3 ಕೊಟ್ಟಿಗೆದ ಕೆಲಸ ಆಗುವಾಗ 1 ಆಗ್ತದೆ. 1 ನಂತರ 2:30 ಅವರಿಗೆ ರೆಸ್ಟ್ ಕೊಟ್ಟು 2:30 ನಂತರ ಪುನಃ ಹಾಲು ಕರಲಿಕ್ಕೆ ಉಂಟು. ಹಾಲು ಕರೆದಾದ ನಂತರ ಉಳ್ಳ ಹಾಕಲಿಕ್ಕೆ, ಮತ್ತು 1 1 kg ಹಿಂಡಿ ಹಾಕ್ತೇವೆ ಹಾಲು ಕರೆದ ದನಕ್ಕೆ. ಹಾಲು ಕೊಡುವ ದನಕ್ಕೆ 3.5-4 ಹಾಲು ಇದು ಹಿಂಡಿ ಕೊಡ್ತಾ ಇದೆ. ಮತ್ತು 3 ಹೊತ್ತಿಗೆ ಒಣಗಿದ ಹುಲ್ಲು ಹಾಕಲಿಕ್ಕೆ ಉಂಟು. ಅದೇ ರೀತಿ ಹಸಿ ಹುಲ್ಲು ಮಾಡಿದ್ದೇವೆ. ಆ ಹಸಿ ಹುಲ್ಲು ಸಮೇತ ಕೊಡಲಿಕ್ಕೆ ಉಂಟು 3 ಹೊತ್ತು. ಮತ್ತು ನಾವು ಯಾವುದೇ ಇದಕ್ಕೆ ಸಮೇತ ಗೋವಣಿತ ಆಶ್ರಮದಲ್ಲಿ ಹಾಲಿಗಂಥ ದನ ಯಾವುದು ಸಾಕಲಿಲ್ಲ. ಎಲ್ಲ ಕಡೆಯಿಂದ ಕಸಾಯಿಗಣಿಗೆ ಹೋಗುವಂಥ ದನಗಳು ದಾಸಿಯಲ್ಲಿ ಬರ್ತಾ ಇದ್ದೆ. ಸದಾ ಒಂದು 310 ದನಗಳುಂಟು. ಅದರಿಂದ ಕೆಲವರಿಗೆ ಸಾಕಲಿಕ್ಕೆ ಮನೆಗಳಲ್ಲಿ ಕಷ್ಟ ಆದ್ದರಿಂದ ನಮ್ಮ ಮನೆಯಲ್ಲಿ ಗಂಡುಕೋರು ಸಾಕಲಿಕ್ಕೆ ಆಗೋದಿಲ್ಲ ಅಂತ ಗೋಶಾಲೆಗೆ ತಂದು ಬಿಡ್ತಾರೆ. ಮತ್ತು ಆಶ್ರಮಕ್ಕೆ ನಾವು ಬೇರೆ ಕಡೆಯಿಂದ ಯಾವ ದನಗಳನ್ನು ಪರ್ಚೇಸ್ ಮಾಡಲಿಲ್ಲ. ಈಗ ಅದೇ ದನದಲ್ಲಿ ಒಂದು 25 ಈಗ ಹಾಲು ಕೊಡ್ತಾ ಉಂಟು. ಪ್ರತಿ ದಿವಸಕ್ಕೆ ಒಂದು 60-70 ಹಾಲು ಸಿಗ್ತಾ ಉಂಟು. ಅದನ್ನು ಬೆಳಗ್ಗೆ ಸಿಕ್ಕಿದ ಹಾಲನ್ನು ಮಂಗಳೂರಿಗೆ ಮಾರಾಟ ಮಾಡಲಿಕ್ಕೆ 1 45 ಸಿಗ್ತಾಯಿದೆ. ಸಾಯಂಕಾಲದ ಹಾಲು ಇಲ್ಲಿ ಡೈರಿಗೆ ಆಗ್ತಾಯಿದ್ದೇವೆ. ಅದೇ ರೀತಿ ನಮ್ಮದು ಇನ್ನೊಂದುಂಟು ಮಹಿಳಾ ಪುನರ್ವಸತಿ ಕೇಂದ್ರ ಅಂತ ಇಲ್ಲಿ. ಅದರಲ್ಲಿ ಅಲ್ಲಿಯ ಸಮೇತ ಒಂದು 15 ಹುಡುಗಿರಿದ್ದಾರೆ. ತುಂಬ ಜನಗಳಿಗೆ ಇಲ್ಲಿನ ಮದುವೆ ಮಾಡಿಕೊಟ್ಟಾಯಿತು.
ಹೆಸರು ಮನೋಹರ್ ತುಳಜಾರಾಮ್ ಅಂತ, ನಿವೃತ್ತ ಉಪನ್ಯಾಸಕ ಕರ್ನಾಟಕ ಪಾಲಿಟೆಕ್ನಿಕ್. ರಿಟೈರ್ ಆಗಿ ಸುಮಾರು 18 ವರ್ಷ ಆಯಿತು. ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತನಾಗಿ ಈಗ ಈ 18 ವರ್ಷದಿಂದನೂ ಗೋಶಾಲೆಯಲ್ಲಿ ನಿರಂತರವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅದರ ಜೊತೆಗೆ ಉತ್ತರ ಪದವಿನಲ್ಲಿ ಬಾಲಕ ಆಶ್ರಮ ಇದೆ, ಅದಕ್ಕೆ ಸ್ವಲ್ಪ ಮಟ್ಟಿಗೆ ಸರ್ಕಾರದ ದೇಣಿಗೆ ಇದ್ದರೂ ಅದಕ್ಕೂ ಸುಮಾರು 1.3 ಲಕ್ಷ ರೂಪಾಯಿದಷ್ಟು ಖರ್ಚಾಗುತ್ತೆ. ಈ ಗೋಶಾಲೆಗೆ ಸುಮಾರು 4-4.5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಇದರಲ್ಲಿ ನಮಗೆ ಬರೋಂಥ ಉತ್ಪತ್ತಿ ಇಲ್ಲಿದೆ, ಸುಮಾರು 1-1.5 ಲಕ್ಷ ರೂಪಾಯಿ ನಮಗೆ ಬರುತ್ತೆ. ಅದರ ಜೊತೆಗೆ ನಾವು ಬೇರೆಯವ್ರ ಹತ್ರ ಕೇಳಿ ಪಡೆದುಕೊಂಡು ಈ ಗೋಶಾಲೆಯನ್ನು ನಡೆಸ್ತಾ ಬಂದಿದ್ದೀವಿ. ಆದರೆ ಈ ಸರ್ಕಾರ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ನಿಂದ ಬರೋ ಅಂಥ ಗೋವುಗಳೇನಿದೆಯೋ ಅದರಿಂದ ಉತ್ಪತ್ತಿ ಅನ್ನೋ ಅಂಥದ್ದು ಏನಿಲ್ಲ, ಖರ್ಚಿನ ಬಾಬ್ತೆ ಜಾಸ್ತಿ. ಅದಕ್ಕೋಸ್ಕರ ದೇಶೀಯ ತಳಿಯನ್ನು ಬೆಳೆಸಬೇಕು ಅನ್ನೋಂಥ ಉದ್ದೇಶದಿಂದ ಈಗ ನಮ್ಮದೇ ಗೋ ತಳಿಯನ್ನು ಬೆಳೆಸಲಿಕ್ಕೋಸ್ಕರ ನಮ್ಮ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಅದರದ ಶಿಲಾನ್ಯಾಸನೂ ನಾಳೆ ನಡೀಲಿಕ್ಕಿದೆ. ಅದರ ಮೂಲಕ ದೇಶೀ ತಳಿಯ ಹಾಲು, ಉನ್ನತವಾದ ಹಾಲು, ಅದರಿಂದ ಬರೋವಂಥ ಗೋಮೂತ್ರದಿಂದ ಅರ್ಕ ಮಾಡೋ ಅಂಥದ್ದು, ಅದರ ಬೇರೆ ಉತ್ಪನ್ನಗಳಿಂದ ಬೆಳೆಸಬೇಕು ಅನ್ನೋಂಥ ಒಳ್ಳೆಯ ಉದ್ದೇಶ ಇಟ್ಕೊಂಡು ಅದನ್ನು ಬೆಳೆಸೋವಂಥ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ. ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ಹುಟ್ಟಿದವನು ನಾನು. ಸ್ವಾತಂತ್ರ್ಯ ಸರಿಯೋದಕ್ಕಿಂತ ಮುಂಚೆ ಈ ದೇಶದಲ್ಲಿ ಪಾಪ್ಯುಲೇಷನ್ ಸುಮಾರು 45 ಕೋಟಿ ಇತ್ತು. ಆವಾಗ ಟೋಟಲ್ ದನದ ಸಂಖ್ಯೆ 105 ಕೋಟಿ ಇತ್ತು. ಈಗ ಸದ್ಯದಲ್ಲಿರೋಂಥದ್ದು ದೇಶದಲ್ಲಿ 25 ಕೋಟಿ ದನ ಇದೆ. ಇದೇ ರೀತಿಯೇ ನಾವು ಅದನ್ನು ಆಹಾರವಾಗಿ ಉಪಯೋಗಿಸಿದರೆ ಬರೋ ದಿವಸಗಳಲ್ಲಿ ಹಾಲು ಅನ್ನೋಂಥದ್ದು ಮರೀಚಿಕೆ ಆದೀತು. ಆ ಹಿತದೃಷ್ಟಿಯಿಂದ ದೇಶೀಯ ತಳಿಯನ್ನು ಬೆಳೆಸಿ ದೇಶೀಯ ತಳಿಯ ಹಾಲು, ಅದರ ತುಪ್ಪ, ಮಜ್ಜಿಗೆ, ಮೊಸರು ಇದನ್ನು ಬೆಳೆಸಬೇಕು ಅನ್ನೋಂಥ ಉದ್ದೇಶದಿಂದ ದೇಶೀ ತಳಿಯ ದನದ ಸಂರಕ್ಷಣೆ ಸಂವರ್ಧನೆ ಮಾಡಬೇಕು ಅಂತ ಹೇಳಿ ಆ ಒಂದು ಪ್ರಕಲ್ಪವನ್ನು ನಮ್ಮ ಎದುರುಗಡೆ ಇಟ್ಕೊಂಡು ನಾವು ಇಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಇದರಲ್ಲಿ ಇರೋವಂಥವರು ಎಲ್ಲರೂ ಸ್ವಲ್ಪ ವಯಸ್ಸಾದವರೇ. ನಮ್ಮ ನಿರೀಕ್ಷೆ ಏನು ಅಂದರೆ ಸಮಾಜದ ಸ್ವಂತದ ಕೆಲಸದ ಜೊತೆಗೆ ಸಮಾಜದ್ದು ಕೆಲಸ ಮಾಡಿದರೆ ದೇಶದ ಅಭಿವೃದ್ಧಿನೂ ಆಗುತ್ತೆ, ನಮ್ಮ ಈ ಗೋ ಸಂತತಿಯನ್ನು ಬೆಳೆಯಲಿಕ್ಕೆ ಆಗುತ್ತೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ಈ ಗೋಶಾಲೆ ನಿರಂತರವಾಗಿ ನಡೀತಾ ಇದೆ. ಇದಕ್ಕೆ ಸಹಕಾರ ಸರ್ವರು ಕೊಟ್ಟರೆ ಇದೊಂದು ಒಳ್ಳೆಯ ರೀತಿಯಿಂದ ಬೆಳೀಲಿಕ್ಕೆ ಸಹಕಾರ ಆಗುತ್ತೆ. ಸಂತೋಷ್ ಕುಮಾರ್ ಅಂತ, ನಾನು ಗೋವನಿತಾಶ್ರಮದಲ್ಲಿ ಕೆಲಸ ಮಾಡ್ತಿದ್ದೇನೆ. ಈ ಮೆಡಿಸಿನ್ ಗೋಮೂತ್ರದಿಂದ ಗೋಮಯದಿಂದ ಮೆಡಿಸಿನ್ ತಯಾರು ಮಾಡಲಿಕ್ಕೆ ನಮ್ಮನ್ನು ಕಾನ್ಪುರ ಗೋಶಾಲೆಗೆ ವಿಶ್ವ ಹಿಂದೂ ಪರಿಷತ್ತಿನ ಲೆಕ್ಕದಲ್ಲಿ ಎಂ ಬಿ ಪುರಾಣಿಕ್ ಮತ್ತು ಗೋನಿತಾ ಸಟೆಸ್ಟ್ನವರು ಕಲಿಸಿದ್ದಾರೆ. ಹಾಗೆ ಗೋವಿನ ಪಂಚಗವ್ಯದಿಂದ ಮಾಡಿದ ಸಗಣಿ ಬೆರಣಿ ಅಂತ ಮಾಡ್ತೇವೆ ಪಂಚಗವ್ಯ. ಮತ್ತು ಗೋಮೂತ್ರ ಅರ್ಕ ಮಾಡ್ತೇವೆ ಗೋ ಅರ್ಕ. ಮತ್ತು ಅದರಿಂದ ದಂತಮಂಜನ್ ಅಂತ ಮಾಡ್ತೇವೆ ದಂತಮಂಜನ್. ಮತ್ತು ಕಪಿಲ ಫೇಸ್ ಪ್ಯಾಕ್ ತುಂಬ ಒಳ್ಳೆಯದು ಸ್ಕಿನ್ ಎಲರ್ಜಿ ತುರಿಕೆಗೆಲ್ಲ ಪಂಚಗವ್ಯ ಹಾಲು ಮೊಸರು ತುಪ್ಪ ಅದರಿಂದ ಪಂಚಗವ್ಯ ಮಾಡಿ ಕಪಿಲ ಫೇಸ್ ಪ್ಯಾಕ್ ಮಾಡ್ತೇವೆ. ಸೋಪು ಮತ್ತು ಫೇಸ್ ಪ್ಯಾಕ್ ಸೌಂದರ್ಯ ಫೇಸ್ ಪ್ಯಾಕ್ ಅಂತ ಮುಖದ ಮೊಡವೆಗೆಲ್ಲ ಹೋಗಲಿಕ್ಕೆ. ಮತ್ತು ಕಾಳತೈಲ ದಂತ ನೋವಿನ ಎಣ್ಣೆ ಕಾಳತೈಲ ಇದು ಧೂಪ ಮನೆ ಶುದ್ಧ ಮಾಡಲಿಕ್ಕೆ. ಇದರಲ್ಲಿ ಸೆಗಣಿ ರಾಲ ಚಂದನ ಜಟಮಾಸ ಎಲ್ಲ ಉಂಟು. ಮತ್ತು ಎರವಳ ಗೊಬ್ಬರ ಮತ್ತು ಮಧುಮೇಹ ಚೂರ್ಣ ಅಂತ ಡಯಾಬಿಟಿಸಿಗೆ. ಮತ್ತು ಪಾದಸ್ಫೋಟನ ಕಾಲು ಹೊಡೆಯೋದಕ್ಕೆ ಹಿಮ್ಮಡಿ ಹೊಡೆಯೋದಕ್ಕೆ
ಇದು ಗೋಮೂತ್ರ ಅರ್ಕ ಅಂತ. ಇದು ಊರ ತಲೆಯ, ಅದು ಊರ ತಲೆಯದ ಮಾತ್ರ ಇದನ್ನು ಸಂಗ್ರಹ ಮಾಡಿ ಮಾಡ್ತೇವೆ. ಅದು ಸಹ ಮಲೆನಾಡು ಗಿಡ್ಡದ್ದು ಮಾತ್ರ, ಗುಡ್ಡಕ್ಕೆ ಹೋಗಿ ಹೊರಗಡೆ ಹೋಗಿ ಸೊಪ್ಪು ತಿಂದದ್ದು, ಸೊಪ್ಪು ತಿಂದು ಮತ್ತು ಸೂರ್ಯನ ಕಿರಣ ಬಿದ್ದದ್ದು ಮಾತ್ರ. ಇದನ್ನು ಕುಡಿದರೆ ಗ್ಯಾಸ್ಟಿಕ್, ಶುಗರ್, ಬಿ ಪಿ, ಅಸ್ತಮ, ಎಲರ್ಜಿ ತುಂಬ ಒಳ್ಳೆಯದು, 109 ರೋಗ ನಿವಾರಣೆ ಆಗ್ತದೆ. ಇದನ್ನು ಬೆಳಿಗ್ಗೆ ತಗೊಳ್ಳೋದು ಹೇಗೆಂದರೆ, ಬೆಳಿಗ್ಗೆ ಖಾಲಿ ಹೊಟ್ಟೆಗೆ 2 ಚಮಚ ಗೋಮೂತ್ರ, 2 ಚಮಚ ನೀರು ಮಿಕ್ಸ್ ಮಾಡಿ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ, ನಂತರ 1/2 ಗಂಟೆ ನಂತರ ಕಾಫಿ ತಿಂಡಿ, ರಾತ್ರಿ ಊಟ ಮಾಡುವ 1/2 ಗಂಟೆ ಮೊದಲು 2 ಚಮಚ ಗೋಮೂತ್ರ, 2 ಚಮಚ ನೀರು ಮಿಕ್ಸ್ ಮಾಡಿ ಕುಡಿಯುತ್ತೇವೆ. ವೀಕ್ಷಕರೇ, ಇಲ್ಲಿವರೆಗೆ ಪೆಟ್ ಚಾಯ್ಸ್ ಅರ್ಪಿಸುವ ಪೆಟ್ ಕಾಳಜಿ ಕಾರ್ಯಕ್ರಮ, ವಿಶೇಷ ಕಾರ್ಯಕ್ರಮವನ್ನು ವೀಕ್ಷಿಸಿದಿರಿ. ನಾವು ಯಾವತ್ತೂ ನಿಮಗೆ ತೋರಿಸೋ ಥರ ಪೆಟ್ಸ್ ಅಂದರೆ, ನಾನು ಮೊದಲು ಹೇಳಿದಾಗೆ ನಾಯಿಗಳು, ಬೆಕ್ಕುಗಳು ಹಾಗೂ ಈ ವಿವಿಧ ತಳಿಯ ಪಕ್ಷಿಗಳ ಒಂದು ಕಾರ್ಯಕ್ರಮವನ್ನು ತೋರಿಸದೆ ನಾವು ಇವತ್ತೊಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ನಿಮಗೆ ತೋರಿಸಿದ್ದೇವೆ. ಈ ಮಂಗಳೂರಿನ ಅಂದರೆ ಸಿಟಿಯ ಹತ್ತಿರದಲ್ಲೇ ಇರುವಂತಹ ಒಂದು ಪಜೀರ್ ಎನ್ನುವಂಥ ಸಣ್ಣ ಹಳ್ಳಿಯಲ್ಲಿ ಇರುವಂಥ ಸುಮಾರೊಂದು 310 ಗೋವುಗಳನ್ನು ಏನು ಇಲ್ಲಿ ರಕ್ಷಣೆ ಮಾಡಿ ಸಾಕ್ತಾ ಇದ್ದಾರೋ ಅವುಗಳ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವು ನಿಮಗೆ ತೋರಿಸಿದ್ದೀವಿ. ವೀಕ್ಷಕರೇ, ಇವರ ಒಂದು ಒಳ್ಳೆಯ ಕಾರ್ಯಕ್ಕೆ ನಾವು ಕೂಡ ಒಂದು ಆದಷ್ಟು ನಮ್ಮ ಕೈಲಾದಷ್ಟು ಕೈ ಜೋಡಿಸಿ ಇವರ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ, ಒಳ್ಳೆಯ ಕಾರ್ಯಕ್ಕೆ ನಾವು ಕೂಡ ನಮ್ಮಿಂದ ಆದಷ್ಟು ಸಹಾಯವನ್ನು ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ವೀಕ್ಷಿಸ್ತಾ ಇರಿ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪೆಟ್ ಚಾಯ್ಸ್, ಮೆಟಲ್ಕೋ ಪ್ಲಾಜಾ ನಿಯರ್ IDBI ಬ್ಯಾಂಕ್, ಫಳ್ನೀರ್, ಹೈಲ್ಯಾಂಡ್ ರೋಡ್, ಕಂಕನಾಡಿ, ಮ್ಯಾಂಗಲೋರ್.